ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರ ಕಾಡದಲ್ಲಿ ಕಣಕ್ಕಿಳಿಯೋದು ಎಲ್ಲರಿಗೂ ಗೊತ್ತೇ ಇದೆ. ಈಗಾಗಲೇ ಒಂದು ಸುತ್ತಿನ ಪ್ರಚಾರದ ರೌಂಡ್ಸ್ ಹಾಕಿರುವ ಸಿದ್ದುಗೆ ಹೈಕಮಾಂಡ್ ಸಹ ಕೋಲಾರದಿಂದ ಕಣಕ್ಕಿಳಿಯುವಂತೆ ಅಂಗೀಕಾರದ ಮುದ್ರೆ ಒತ್ತಿಯೂ ಆಗಿದೆ. ಹೀಗಾಗಿ ಕ್ಷೇತ್ರದಲ್ಲಿ ನಡೆಯುವ ಬಹುತೇಕ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಈಗ ಸಿದ್ದೂರಿ ಹೈಲೈಟ್. ಅದರ ನಡುವೆ ಇದೀಗ ಹುಲಿಯಾಗೆ ಮತ್ತೊಂದು ಮಹಾಶಕ್ತಿಯ ಬೆಂಬಲ ಸಿಕ್ಕಿದೆ. ಹೀಗಾಗಿ ಸಿದ್ದು ದಾರಿ ಬಹುತೇಕ ಸುಗಮವಾದಂತಾಗಿದೆ. ಅರೆ, ಏನಿದು ಹೊಸ ಶಕ್ತಿಯ ಬಲ ಅಂತೀರಾ? ಬನ್ನಿ ಅದನ್ನೇ ಹೇಳ್ತೀವಿ. ಹೌದು, ನಿನ್ನೆ ಮೊನ್ನೆಯವರೆಗೂ ಕೋಲಾರದಲ್ಲಿ ಸಿದ್ದುಗೆ ಕಷ್ಟ ಎನ್ನುವ ಪರಿಸ್ಥಿತಿ ಇತ್ತು. ಅವರ ಬೆಂಬಲಿಗರು ಏನೇ ಹೇಳಿದ್ರು ಅಂತಹ ಸ್ಥಿತಿಯನ್ನ ಅಲ್ಲಗಳೆಯಲಿಕ್ಕಾಗದ ವಾತಾವರಣವು ಸೃಷ್ಟಿಯಾಗಿತ್ತು. ಆದರೆ ಇದೀಗ ಅದು ಬದಲಾದಂತೆ ತೋರ್ತಿದೆ. ಕೋಲಾರದ ಮಾಜಿ ಸಂಸದ ಜಿಲ್ಲೆಯ ಪ್ರಭಾವಿ ನಾಯಕ ಕೆಎಚ್ ಮುನಿಯಪ್ಪ ಕೊನೆಗೂ ಸಿದ್ದುಗೆ ಜಯನಿದ್ದಾರೆ. ಎರಡು ದಿನಗಳ ಹಿಂದೆ ನಡೆದ ಸಮಾರಂಭವೊಂದರಲ್ಲಿ ಬಹಿರಂಗವಾಗಿಯೇ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿರುವ ಮುನಿಯಪ್ಪ ದಲಿತ ಮತಗಳು ಚದುರುವ ಆತಂಕವನ್ನ ದೂರ ಮಾಡಿದ್ದಾರೆ. ಕೋಲಾರಕ್ಕೆ ಸಿದ್ದು ಬಂದಿರುವುದು ಸೌಭಾಗ್ಯ ಅಂದಹಾಗೆ ಮುನಿಯಪ್ಪ ಕೋಲಾರದ ಏಕಮೇವಾದ್ವಿತೀಯ ದಲಿತ ನಾಯಕ. ಇಡೀ ಲೋಕಸಭಾ ಕ್ಷೇತ್ರದ ಮೇಲೆ ಹಿಡಿತ ಹೊಂದಿರುವ ಕೆಎಚ್ಎಂ ದಲಿತ ಮತ ಬ್ಯಾಂಕ್ನ ಭದ್ರ ಲಾಕರ್ ಇದ್ದಂತೆ. ಆದರೆ ಆರಂಭದಲ್ಲಿ ಮುನಿಯಪ್ಪ ಸಿದ್ದರಾಮಯ್ಯರಿಂದ ಅಂತರ ಕಾಯ್ದುಕೊಂಡಿದ್ದರು. ಇದು ಬಚ್ಚಿಡುವ ಮುಚ್ಚಿಡುವ ಸಂಗತಿಯೂ ಆಗಿರಲಿಲ್ಲ. ಒಂದು ಹಂತದಲ್ಲಿ ಪಕ್ಷದಿಂದಲೇ ಹೊರ ನಡೆಯುವ ಮಾತು ಸಹ ಕೇಳಿಬಂದಿತ್ತು. ಆದರೆ ಇದೀಗ ಮುನಿಯಪ್ಪ ಬದಲಾದಂತೆ ಕಾಣ್ತಿದೆ. ವರಿಷ್ಠರ ಸಲಹೆಯೋ ಅಥವಾ ಸಿದ್ದರಾಮಯ್ಯರ ನಡೆ ಕಾರಣವೋ ಗೊತ್ತಿಲ್ಲ, ಮುನಿಯಪ್ಪ ತಮ್ಮ ಮುನಿಸು ತೊರೆದಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಕೋಲಾರಕ್ಕೆ ಬರುತ್ತಿರುವುದು ಕ್ಷೇತ್ರದ ಸೌಭಾಗ್ಯ ಅಂತ ಹಾಡಿ ಹೊಗಳಿದ್ದಾರೆ. ಇದು ಪಕ್ಷಕ್ಕೆ ಶುಭ ಸೂಚನೆ ತಂದಿದ್ದು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಬಹುದಾಗಿದ್ದ ಸಣ್ಣ ಪುಟ್ಟ ಗೊಂದಲಗಳಿಗೂ ಬ್ರೇಕ್ ಹಾಕಿದಂತಾಗಿದೆ. ಇದರಿಂದ ಸಿದ್ದರಾಮಯ್ಯ ಹಾದಿ ಸುಗಮವಾದಂತಾಗಿದ್ದು ನಿರಾಯಾಸ ಗೆಲುವು ಸಿಗುವುದರಲ್ಲಿ ಅನುಮಾನವೇ ಇಲ್ಲ ಅಂದಿದ್ದಾರೆ ಸಿದ್ದು ಬೆಂಬಲಿಗರು. ಕೋಲಾರದಲ್ಲಿ ಶುರುವಾಯಿತು ಸಮರಾಭ್ಯಾಸ, ಡೆಲ್ಲಿ ಟೀಮ್ನಿಂದ ಫುಲ್ ವರ್ಕೌಟ್. ಇದರ ಮಧ್ಯೆ ಕೋಲಾರದಲ್ಲಿ ಕೈ ಚಟುವಟಿಕೆಗಳಿಗೆ ಮತ್ತಷ್ಟು ಬಿರುಸು ಸಿಕ್ಕಿದೆ. ವಾರ್ ರೂಮ್ ತೆರೆಯಲಾಗಿದೆ. ಡೆಲ್ಲಿಯಿಂದ ಟೀಮ್ ಬಂದಿದ್ದು ವಿವಿಧ ಹಂತಗಳ ಕೆಲಸಗಳು ಆರಂಭ ಕಂಡಿವೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ತಂಡದಲ್ಲಿ ಕೆಲಸ ಮಾಡಿದ್ದ ದೆಹಲಿ ತಂಡವೊಂದು ಕೋಲಾರಕ್ಕೆ ಬಂದಿದ್ದು ತಯಾರಿಯನ್ನ ಶುರು ಹಚ್ಚಿಕೊಂಡಿದೆ. ಈ ತಂಡ ಸಿದ್ದರಾಮಯ್ಯರ ಸಮಸ್ತ ಮಾಧ್ಯಮ ನಿರ್ವಹಣೆ ಜತೆಗೆ ಸಿದ್ದು ಇಮೇಜ್ ಬ್ರ್ಯಾಂಡಿಂಗ್ನಲ್ಲೂ ಕೆಲಸ ನಿರ್ವಹಿಸಲಿದೆ. ಒಟ್ಟಿನಲ್ಲಿ ಕೋಲಾರದಲ್ಲಿ ಹುಲಿಯಾ ಗೆಲುವಿಗೆ ಮೂರೇ ಗೇನು ಎನ್ನುವಂತೆ ವಾತಾವರಣ ನಿರ್ಮಾಣವಾಗ್ತಿದ್ದು ಅಭಿಮಾನಿಗಳಲ್ಲಿ ಜೋಶ್ ಮೂಡಿಸುತ್ತಿದೆ. ರಿಪೋರ್ಟ್ ಎನ್ಕೆ.